ಮೂವತ್ತೊಂದರಂದು ತೆರೆಗಪ್ಪಳಿಸುತ್ತೆ ಲವ್ ಯು ರಚು ಸಿನಿಮಾ ಶುಕ್ರವಾರದಂದೇ ಬಂದ್ ಸುದ್ದಿ ಕೇಳಿ ಕೈಕಾಲು ಆಡ್ತಿಲ್ಲ ತಲೆ ಇದ್ ನನ್ಗೆ ಕನ್ನಡ ಪರ ಹೋರಾಟ ಅಂದ್ರೆ ಕನ್ನಡಿಗನ ವಿರುದ್ಧ ಆಗಬಾರದು ನಾನ್ ಸದಾ ಕನ್ನಡ ಪರ ಧ್ವನಿ ಅಥವಾ ಕೆಲಸ ಮಾಡ್ತೀನಿ ಮೂವತ್ತೊಂದಕ್ಕೆ ಬಂದ್ ಮಾಡಿದ್ರೆ ನಾನು ಎಲ್ಲ ಕಳ್ಕೊಂಡು ಬೀದಿಗೆ ಬರ್ತೀನಿ ಏನಾದ್ರೂ ಆದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೋದು ನನ್ನ ಹೆಂಡತಿ ಮಕ್ಳು ಬೀದಿಗೆ ಬರ್ಬೋದು ನಮ್ಮಂತ ಕನ್ನಡಿಗರನ್ನ ಸಾಯಿಸಿ ಹೋರಾಟ ಮಾಡಬೇಡಿ ನಾನ್ ಬದ್ಕದ್ರೆ ಹೋರಾಟ ಮಾಡ್ತೀನಿ ಸತ್ರೆ ಯಾರು ಮಾಡ್ತಾರೆ ಬಂದ್ ಮಾಡದಂತೆ ಸಾರ ಗೋವಿಂದ ಅವ್ರಿಗೆ ಗುರು ದೇಶಪಾಂಡೆ ಮನವಿ ಕೂಡ ಮಾಡಲಿದ್ದಾರೆ ಕನ್ನಡ ಪರ ಸಂಘಟನೆಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥದ್ದು ಅದಕ್ಕೆ ಸಿನಿಮಾ ಇಂಡಸ್ಟ್ರಿ ನೈತಿಕ ಬೆಂಬಲವನ್ನ ಸೂಚಿಸುತ್ತೇವೆ ಅನ್ನುವಂತ ಮಾತನ್ನ ಹೇಳ್ತಿರುವಂಥದ್ದು ನನ್ನ ಜೊತೆ ಗುರುದೇಶ್ ಪಾಂಡೆ ಅವರಿದ್ದಾರೆ ಸರ್ ಈಗಾಗಲೇ ಸಾಲು ಸಾಲು ಸಿನಿಮಾಗಳು ಸ್ಯಾಂಡಲ್ವುಡ್ನಿಂದ ರಿಲೀಸ್ ಆಗಲಿಕ್ಕೂ ಕೂಡ ತಯಾರಿ ಆಗ್ತಿರುವಂಥದ್ದು ಏನು ಸಮಸ್ಯೆ ಆಗುತ್ತೆ ಕನ್ನಡದ ಬಗ್ಗೆ ಕಾಳಜಿ ನಮಗೂ ಇದೆ ಅದನ್ನ ಬೆಳಗಾವಲ್ಲಿ ಏನು ನಮ್ಮ ಫ್ಲಾಗ್ ನ ಅದಕ್ಕೆ ಖಂಡನೆ ನಾವು ಮಾಡ್ತೀವಿ ಅದಾದ್ಮೇಲೆ ನಮ್ಮ ರಾಯಣ್ಣನ ಮೇಲೆ ಕಲ್ಲಿಸ್ತಿದ್ದಾರೆ ಅದಕ್ಕೂ ಪ್ರತಿಭಟನೆ ಮಾಡೋಣ ಕನ್ನಡ ಪರ ಹೋರಾಟ ಅಂತಂದ್ರೆ ಕನ್ನಡಿಗನ ವಿರುದ್ಧ ಆಗಬಾರ್ದು ಅದನ್ನ ಅರ್ಥ ಯಾವಾಗಲೂ ಸರ್ ನಿಮ್ಮದೇ ನಿರ್ಮಾಣದ ಒಂದು ಸಿನಿಮಾ ಕೂಡ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅದು ರಿಲೀಸ್ ಆಗಲಿಲ್ಲ ಅಂದ್ರೆ ಸಾಕಷ್ಟು ಕಷ್ಟ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡ್ತಿದ್ರಿ ಅದು ಸರ್ ತರ್ಟಿ ಫಸ್ಟ್ ರಿಲೀಸ್ ಇದೆ ಸರ್ ನಾನು ನಾನು ಏನು ಮಾಡಬೇಕಂತ ಕೈಕಾಲು ಓಡ್ತಾ ಇಲ್ಲ ಅವತ್ತಿಂದ ಇವತ್ತಿನವರೆಗೂ ಕೈಕಾಲು ಓಡ್ತಾ ಇಲ್ಲ ನನಗೆ ಕೋಟಿ ಗಟ್ಟಲೆ ಬಂಡವಾಳ ಹಾಕಿದ್ದೀನಿ ಸಿನಿಮಾ ಮೇಲೆ ಆಮೇಲೆ ಪಬ್ಲಿಸಿಟಿಗೋಸ್ಕರ ನಾನು ಅದೇ ದಿನ ಬರ್ತೀನಿ ಅಂತ ಪಬ್ಲಿಸಿಟಿಗೋಸ್ಕರ ಮಿನಿಮಮ್ ಒಂದು ಅರವತ್ತೆಪ್ಪತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಅವತ್ತಿನ ದಿನ ನನಗೆ ಮಿಸ್ ಹೊಡಿತು ಅಂತಂದ್ರೆ ಒಂದನೇ ತಾರೀಕು ಅಂದರೆ ಮೂವತ್ತನೇ ತ ಮೂವತ್ತೊಂದೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತಂದ್ರೆ ಒಂದು ಮೂವತ್ತು ಪರ್ಸೆಂಟ್ ಸಿನಿಮಾ ನೋಡ್ತಾರೆ ಅಂತ ನೀವು ಫಸ್ಟ್ ಡೇನೇ ಮಿಸ್ ಹೊಳೀತು ಅಂತಂದರೆ ನೆಕ್ಸ್ಟ್ ಡೇಗೆ ಎಲ್ಲಿಂದ ಜನ ಬರ್ತಾರೆ ಹೇಳಿ ಅವಾಗ ಮೂವತ್ತು ಪರ್ಸೆಂಟ್ ಆಗುತ್ತೆ ನನಗೆ ಮೂವತ್ತು ಪರ್ಸೆಂಟ್ ವೀಕೆಂಡ್ ಮೂವತ್ತು ಪರ್ಸೆಂಟ್ ಆದರೆ ನಾನು ಸಿನಿಮಾ ಎಲ್ಲಿಂದ ಗಳಿಕೆ ಆಗುತ್ತೆ ಹೇಳಿ ಇವ್ರು ಒಂದು ದಿನದ ಮಾತಾಡ್ತಾರೆ ಆ ಒಂದು ದಿನ ಕ್ಯಾಲ್ಕುಲೇಟ್ ಇರುತ್ತೆ ಅದಕ್ಕೆ ಓ ಫಸ್ಟ್ ಡೇ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಬರ್ತಾರೆ ಸಿನಿಮಾ ನೋಡ್ತಾರೆ ಅವರು ಒಂದು ಎಪ್ಪತ್ತು ಪರ್ಸೆಂಟ್ ಆಗ್ತಾರೆ ಸಾಟರ್ಡಿಗೆ ಸಂಡೇಗೆ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೊಂದು ಕ್ಯಾಲ್ಕುಲೇಟ್ ಇರುತ್ತೆ ಫ್ರೈಡೆ ಸಾಟರ್ಡೆ ಸಂಡೇ ಸಿನಿಮಾ ನೋಡಿರೋರು ಅಟ್ಲೀಸ್ಟ್ ಮಂಡೇ ಮೇಲೆ ಫ್ಯಾಮಿಲಿ ಎಂಟ್ರಿ ಆಗುತ್ತೆ ಸಿನಿಮಾ ನೋಡ್ತಾರೆ ಲವ್ ಯು ರಚ್ಚು ಒಂದು ಬ್ಯೂಟಿಫುಲ್ ಟೈಟಲು ಶಶಾಂಕ್ ಅವ್ರ ಕತೆ ಬರೆದಿದ್ದಾರೆ ಅಜಯ್ ರಾವ್ ರಾಮ್ ವೆಲ್ ವೆಲ್ ನೋನ್ ಆರ್ಟಿಸ್ಟು ಇವ್ರನ್ನೆಲ್ಲ ಇಟ್ಕೊಂಡು ಕೋಟ್ಗಟ್ಟಲೆ ಗಟ್ಟಲೆ ಬಂಡವಾಳ ಹಾಕಿ ಒಂದು ತಿಂಗಳು ಮುಂಚೆನೇ ಡಿಸೈಡ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಎಲ್ಲ ಹೋಗೋ ಫ್ಯಾಕ್ಟ್ರಿಯಲ್ಲಿ ಸಡನ್ನಾಗಿ ಬಂದುಬಿಟ್ಟು ಒಂದು ಶಾಕು ಪ್ರೊಡ್ಯೂಸರ್ ಆದವ್ರಿಗೆ ಏನಾಗುತ್ತೆ ಸರ್ ಅದು ತಲೆ ಸುತ್ತಾ ಇದೆ ನನಗೆ ಅವತ್ತಿಂದ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಲ್ಲ ಈಗ ಸಿನಿಮಾ ಇಂಡಸ್ಟ್ರಿ ಮತ್ತು ವಾಣಿಜ್ಯ ಮಂಡಳಿ ಈಗಾಗಲೇ ಅಧಿಕೃತವಾಗಿ ನಾವೇನು ಬಂದ್ಗೆ ನೈತಿಕ ಬೆಂಬಲವನ್ನು ಸೂಚನೆ ಕೊಡ್ತೀವಿ ಅನ್ನುವಂಥ ಸೂಚನೆಯನ್ನು ಕೊಟ್ಟರು ಕೂಡ ಯಾಕೆ ಇದನ್ನು ನೈತಿಕ ಬೆಂಬಲ ಬೇಡವೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕ್ರೋಶವನ್ನು ಕೂಡ ಸಾರಾ ಗೋವಿಂದ್ ಅಂಡ್ ಒಂದಷ್ಟು ಕನ್ನಡ ಸಂಘಟನೆಗಳು ಕೂಡ ಇದರ ಬಗ್ಗೆ ಸರ್ ನೋಡಿ ಕನ್ನಡ ಪರ ಹೋರಾಟಗಾರರಿಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ನಟರಿರ್ಬೋದು ನಟೀರಿರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಇರ್ಬೋದು ಎಲ್ಲರೂ ಎನಿ ಟೈಮ್ ನಾವು ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀವಿ ಆದರೆ ಒಂದು ಸತಿ ನಮ್ಮ ಬಗ್ಗೆನು ಯೋಚನೆ ಮಾಡಬೇಕಲ್ವಾ ಇವಾಗ ತಾನೇ ಚೇತರಿಸ್ಕೊಳ್ತಾ ಇದೆ ಇಂಡಸ್ಟ್ರಿ ಇವಾಗ ತಾನೇ ಡೆವಲಪ್ ಆಗ್ತಾ ಇದೆ ಇವಾಗ ತಾನೇ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇವಾಗ ತಾನೇ ಪಬ್ಲಿಕ್ ಸ್ವಲ್ಪ ಥಿಯೇಟ್ರಿಗೆ ಬರಕ್ಕೆ ಶುರು ಮಾಡಿದ್ದಾರೆ ಇವ್ರನ್ನ ಇವಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವ್ರಿಗೂ ಅರ್ಥ ಸರ್ ಅಲ್ಲ ನೈತಿಕ ಬೆಂಬಲವನ್ನು ಸೂಚಿಸುವ ಮೂಲಕ ಕೈ ತೊಳೆದುಕೊಳ್ಳುವ ಕೆಲಸ ಮಾಡಬಾರ್ದು ಅನ್ನುವಂಥದ್ದು ಅವರ ಒತ್ತಾಯ ಆಗಿರ್ಬೋದು ಸರ್ ಅದೇ ಸರ್ ಇವಾಗ ನಾವು ಮಾಡಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ ಆದರೆ ಅದಕ್ಕೊಂದು ಟೈಮ್ ಅಂತ ಫಿಕ್ಸ್ ಮಾಡಿ ಇವಾಗ ನಾಳೆ ಇಟ್ಕೊಂಡು ಇವತ್ತಿನ ದಿನ ಬಂದ್ ಮಾಡಿ ಅಂತ ಅನ್ನೋದು ಕಷ್ಟ ಆಮೇಲೆ ಇವಾಗ ತಾನೇ ನಾವು ಚೇತರಿಸ್ಕೊಳ್ತಾ ಇದ್ದೀವಿ ಇವಾಗ ಬಂದು ಬೇಡ ಅಂತ ನಮ್ಮ ನಾನು ಜಯರಾಜ್ ಅವರು ಚೇಂಬರ್ ಅಧ್ಯಕ್ಷರು ಜ ಜಯರಾಜ್ ಸರ್ಗು ಮಾತಾಡಿದೆ ನನ್ನ ಕಡೆಯಿಂದ ನಾನು ಒಂದು ಲೆಟ್ರು ಅವರಿಗೆ ಕಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ವಾಣಿಜ್ಯ ಮಂಡಳಿ ನಿರ್ಮಾಪಕರ ಪರವಾಗಿ ಇರಬೇಕು ಯಾಕೆಂದರೆ ಇವಾಗ ತಾನೇ ನಾವು ಕಂಡುಬಿಟ್ಕೊಂಡು ಇವಾಗ ತಾನೇ ಸ್ವಲ್ಪ ಜನ ಬಂದು ಥೇಟ್ರಿಗೆ ಬರೋಕ್ಕೆ ಶುರು ಮಾಡಿದ್ದಾರೆ ಈ ಟೈಮಲ್ಲಿ ಬಂದ್ ಮಾಡಿದರೆ ಒಂದು ದಿನ ಶೋ ಹೋದರೆ ಇಷ್ಟು ಆಗುತ್ತೆ ನಮಗೆ ಅಂತ ನಾನು ಜಯರಾಜ್ ಸರ್ಗೆ ಚೇಂಬರ್ ಅಧ್ಯಕ್ಷರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಉಮೇಶ್ ಬಣ್ಕರ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ಬಂದು ಮಾಡೋ ಕ್ಷಣ ನನಗೆ ಗೊತ್ತಾದ ತಕ್ಷಣ ಸಾರಾಗೋವಿಂದ್ ಸರ್ಗೆ ಫೋನ್ ಹಾಕಿದ್ದೀನಿ ಸರ್ ಮೂವತ್ತೊಂದು ಶುಕ್ರವಾರ ದಯವಿಟ್ಟು ಮಾಡಿಬಿಡಿ ಸಿನಿಮಾ ರೆಪ್ರೆಸೆಂಟಿವ್ ಸರ್ ನೀವು ಸಿನಿಮಾ ರೆಪ್ರೆಸೆಂಟಿವ್ ನೀವು ಕನ್ನಡಪರ ಹೋರಾಟಗಾರರು ನೀವಿರ್ಬೋದು ಸಿನ್ಮಾದಿಂದ ಹೋಗಿರೋರು ನೀವು ಆದರೆ ನಿಮಗೆ ಗೊತ್ತಿದೆ ಶುಕ್ರವಾರ ಅನ್ನೋದು ಒಬ್ಬ ಥಿಯೇಟ್ರವ್ರಿಗೆ ಒಬ್ಬ ಪ್ರೊಡ್ಯೂಸರ್ಗೆ ಕಾರ್ಮಿಕರಿಗೆ ಎಷ್ಟು ಪೀಕ್ ಡೇ ಅದು ಶುಕ್ರವಾರ ಅನ್ನೋದು ಆದ್ದರಿಂದ ಅದನ್ನ ಮಾಡಬೇಡಿ ಅಂತ ನಾನು ಅವ್ರಿಗೆ ಫೋನ್ ಮಾಡಿದೆ ನನ್ನ ಫೋನನ್ನು ಅವರು ಮಾಡಿಲ್ಲ ಬಿಡಿ ನಾನೊಬ್ಬ ಸಾಮಾನ್ಯ ಪ್ರೊಡ್ಯೂಸರು ನನಗೆ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅದ್ರ ಬಗ್ಗೆ ಸೀರಿಯಸ್ ಅದು ಇಷ್ಟು ಜನ ಹೇಳ್ತಾ ಇದ್ದಾರೆ ಚೇಂಬರ್ ಹೇಳ್ತಾ ಇದೆ ಅಂದರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು ಈ ಒಂದು ಪ್ರತಿಭಟನೆ